ಸುಧಾಕರ್ ಅಂದ ಕೂಡಲೇ ಯಂಗ್ ಎನರ್ಜೆಟಿಕ್ ಅಂತ ಹೇಳ್ತಾರೆ. ತಾವು ಆರೋಗ್ಯ ಮಂತ್ರಿ ಆಗಿದ್ರಿ, ತುಂಬ ಚೆನ್ನಾಗಿ ಕೋವಿಡಿಂದ ಹಿಡಿದು ಎಲ್ಲದನ್ನು ನಡೆಸ್ಕೊಟ್ರಿ. ಇವತ್ತಿನ ಸ್ಟೇಟಸ್ ನೋಡುವಾಗ ರಾಜ್ಯ ರಾಜಕಾರಣದ ಏನು ಅನಿಸ್ತದೆ? ಹೌ ಕಾನ್ಫಿಡೆಂಟ್ ಯು ಆರ್? ಹೌದು, ನಾನು ಮೊನ್ನೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ಆರೋಗ್ಯ ಸಚಿವನಾಗಿ ಆ ಕ್ಯಾಬಿನೆಟ್ನಲ್ಲಿ ನಾನೇ ಕಿರಿಯವನಾಗಿದ್ದೆ. ಆ ಸಂದರ್ಭದಲ್ಲಿ ಕೋವಿಡ್ನ ಎದುರಿಸುವಂಥದ್ದು ನನಗೆ ಭಾಳ ವಿಶೇಷ. ಈ ಒಂದು ನನ್ನ ಜೀವನದಲ್ಲೇ ಮರೆಯಲಾಗದಂಥ ಒಂದು ಸನ್ನಿವೇಶ ಮತ್ತು ಆ ಧನ್ಯತಾ ಭಾವ. ಇವತ್ತು ರಾಜ್ಯದ ಜನರ ಆರೋಗ್ಯವನ್ನು ಅದು ಇಂಥ ಸ್ಥಿತಿಯಲ್ಲಿ ಅವರಿಗೆ ಒಂದು ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇದ್ದಂಥದ್ದು ನನಗೆ ಆ ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ರಾಜಕಾರಣಕ್ಕೆ ಬಂದಾಗ ತಾವು ಎಷ್ಟು ವಿಶ್ವಾಸದಿಂದ ಇದ್ದೀರಿ ಅಂತ ಕೇಳುವಂಥ ಪ್ರಶ್ನೆಗೆ, ನಾವು ಡಬಲ್ ಇಂಜಿನ್ ಸರ್ಕಾರ, BJPಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಪ್ರತಿ ಕನ್ನಡಿಗನ ಅವನ ಜೀವನ ಮಟ್ಟ ಸುಧಾರಣೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ತರ್ಕಬದ್ಧವಾಗಿ ಮಾಡಿರೋದ್ರಿಂದ ರಾಜ್ಯದ ಪ್ರಜ್ಞಾವಂತ ಸಮಾಜ ಜನತೆ ನೂರಕ್ಕೆ ನೂರು ನಮ್ಮ ಪಕ್ಷಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಸ್ವಂತ ಬಲದ ಮೇಲೆ ನಾವು ಆಡಳಿತ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಈ ಸಲದ ಗೌರ್ಮೆಂಟ್, BJP ಗೌರ್ಮೆಂಟ್ ಆಗೋದ್ರಲ್ಲಿ ನಿಮ್ಮ ಪಾತ್ರ ಮಹತ್ತರದು. ನೀವುಗಳು ಕಾಂಗ್ರೆಸ್ಸಲ್ಲಿದ್ದವರು, 11 ಜನ ಫ್ರೆಂಡ್ಸ್ ಶಿಫ್ಟ್ ಅವರ್ ಆಗ್ತೀರಿ, ಅದರಲ್ಲಿ ನಿಮ್ಮದು ಪಾತ್ರ ತುಂಬ ಮಹತ್ತರದ್ದು ಅಂತ ಎಲ್ಲರೂ ಮಾತಾಡ್ತಾರೆ. ಎಲ್ಲಿಯಾದರೂ ನಿಮಗೆ ಯು ಫೆಲ್ಟ್ ರಿಗ್ರೆಟ್ ಬಂದಿದ್ದಕ್ಕೆ? ಇಲ್ಲ, ಖಂಡಿತ ನನಗೆ ಪಶ್ಚಾತ್ತಾಪ ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ದೇವರೇ ನನಗೆ ವರ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಸಮ್ಮಿಶ್ರ ಸರ್ಕಾರ, ಅದರಲ್ಲಿ ಕೂಡ ಜನತಾದಳದ ಜೊತೆ ಹೋಗಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಯಾಕೆಂದರೆ ಎರಡೂ ಬಾರಿ ನಾನು ಜನತಾದಳದ ಅಭ್ಯರ್ಥಿ ಮೇಲೆ ಗೆದ್ದ ಮೇಲೆ ಕಾಂಗ್ರೆಸ್ ಹೋಗಿ ಚುನಾವಣೆ ಯೋತ್ತರ ಚುನಾವಣೆ ಆದ ಮೇಲೆ ನೀವು ಹೋಗಿ ಕೇವಲ ಅಧಿಕಾರಕ್ಕೋಸ್ಕರ ಹೋಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಂಡಿದ್ದ ರೀತಿ ನನಗೆ ಸರಿ ಹೋಗಲಿಲ್ಲ. ಅವತ್ತಿನಿಂದ ಕೂಡ ನಾನು ಪಕ್ಷ ಬದಲಾಯಿಸಬೇಕು, ಭಾರತೀಯ ಜನತಾ ಪಕ್ಷದ ಕಡೆ ಹೋಗಬೇಕು ಅಂತ ಮಾನಸಿಕವಾಗಿ ನಾನು ಸಿದ್ಧ ಆಗಿದ್ದೆ. ಆದರೆ ಅದಕ್ಕೆ 1 ವರ್ಷ ಕಾಲಾವಕಾಶ ಬೇಕಾಯಿತು. ಎಲ್ಲವೂ ಕೂಡ ಪರಿಪಕ್ವ ಆಗಿ 17 ಸದಸ್ಯರ ಅವಶ್ಯಕತೆ ಇತ್ತು. 1 ವರ್ಷದ ಪ್ರಯತ್ನ ಇದೆ ಇದರಿಂದ, ಖಂಡಿತವಾಗಿಯೂ 1 ವರ್ಷದ ಪ್ರಯತ್ನ ಇದೆ. ನಾನಿರ್ಬೋದು, ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿರ್ಬೋದು, ಅದೇ ರೀತಿ ಆ ಪಕ್ಷದಲ್ಲಿ ಅನೇಕರಿದ್ದಾರೆ, ನಾವೆಲ್ಲ ಕೂಡ ಸೇರಿಕೊಂಡು MTB ನಾಗರಾಜ್ರವರು, ಹಿಂದೆ ನಾಗೇಶ್ ಅವರು, ನಾವೆಲ್ಲ ಕೂಡ ಮಾತನಾಡಿಕೊಂಡು 1 ವರ್ಷಗಳ ನಿರಂತರ ಪ್ರಯತ್ನ, ಅಂತಿಮವಾಗಿ ಅದು ಯಶಸ್ಸಾಯಿತು. ನಾವು ಬಂದ್ವಿ, ಸರ್ಕಾರ ರಚನೆ ಆಯಿತು. ಅಸಾಧ್ಯವಾಗಿರುವಂಥದ್ದು ಕರ್ನಾಟಕದಲ್ಲಿ, ಇತಿಹಾಸದಲ್ಲಿ ಎಂದೂ ಈ ರೀತಿಯಲ್ಲಿ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ.